ಒಂದು ಕ್ವಶನ್ ಕೇಳಿದ್ರು, ಪುತ್ತೂರಿನಲ್ಲಿ ಬಂಡಾಯ ಪುತ್ತೂರಿನಲ್ಲಿ ಬಂಡಾಯ ಅಭ್ಯರ್ಥಿ ಒಂದು ಕಥೆ ಹೇಳಿದ್ರು. ಇಲ್ಲಿ ಆ ಪಾಪ ಮಾತೆಯನ್ನು ಕರ್ಕೊಂಡು ಬಂದಿದ್ದು ಮಾನ ಕಳಿಬೇಕಾದ ಅಗತ್ಯ ಇತ್ತ? ತೀರ್ಮಾನ ಯಾರು ತಕೊಂಡದ್ದು? ಯಾರತ್ರ ಕೇಳಿ ತಕೊಂಡದ್ದು? ಕಾರ್ಯಕರ್ತರಲ್ಲಿ ಬೂತ್ ಲೆವೆಲ್ ಅಲ್ಲಿ ಸರ್ವೆ ಮಾಡಿ ತಗೊಂಡಿದ್ದಾರ? ಈಗ ರಘುಪತಿ ಭಟ್ರನ್ನೇ ಹೇಳುದು ನಾನು, ಇವ್ರ ಹತ್ರ ಒಂದು ಮಾತು ಕೇಳಿ ಹೀಗೆ ಮಾಡೋ ಮಾರ್ರಿ ಅಂತ ಹೇಳ್ಬೋದಿತ್ತಲ್ಲ. ಎಲ್ಲಿದ್ದೋ ಒಬ್ರನ್ನ ಕರ್ಕೊಂಡು ಬಂದು ನಮ್ಮ ನಮ್ಮ ಇದರ ಬಗ್ಗೆ ಆಚಾರ ವಿಚಾರ ಸಂಸ್ಕಾರ ಸಂಪ್ರದಾಯ ಮಣ್ಣಿನ ಬಗ್ಗೆ ಒಂದು ಚೂರು ಗೊತ್ತಿಲ್ಲದ ವ್ಯಕ್ತಿಯನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ರೆ ನಾವು ಸಹಿಸಿಕೊಳ್ಳೋದು ಹೇಗೆ ಸ್ವಾಮಿ? ನೀವು ಅರ್ಥ ಮಾಡ್ಕೊಳ್ಳಿ, ಇದು ಶುದ್ಧೀಕರಣ ಮಾಡುವಂತ ರೀತಿ. ಇದು ಪ್ರತಿಯೊಂದು ಚುನಾವಣೆಗಳಲ್ಲೂ ನಡೀತದೆ. ಎಲ್ಲಾದ್ರೂ ಯಾರಾದ್ರೂ ಒಬ್ರು ವಾಪಸ್ ಇದೇ ರೀತಿಯಲ್ಲಿ ಸಂತೃಪ್ತರು ಅಂತ ಹೇಳುವಂತದ್ದಲ್ಲ, ನೊಂದ ಕಾರ್ಯಕರ್ತರು ಸಿಗ್ತಾರೆ, ಅವರು ಮಾಡೇ ಮಾಡ್ತಾರೆ. ಸರಿ, ನಾನು ನಿಮಗೆ ಸ್ಪಷ್ಟ ಹೇಳ್ತೇನೆ, ಇಲ್ಲಿ ಆಯ್ಕೆ ನನಗೆ ತಪ್ಪಿದಾಗ ಬೇಸರ ಆಗ್ತಿತ್ತು. ಬಟ್ ಆಯ್ಕೆಯಾದಂತ ಪ್ರಕ್ರಿಯೆ ಮತ್ತು ಆಯ್ಕೆಯ ಸೂತ್ರಗಳು ಒಪ್ಪುವಂತದ್ದಲ್ಲ. ಇದ್ಯಾ ಈಗ ಇವತ್ತು ಇಷ್ಟಿರ್ತಾರಲ್ಲ ಇವರು, ಆಗ ಆತ್ಮವಿಮರ್ಶೆ ಮಾಡ್ಕೋಬೇಕಿತ್ತಲ್ಲ. ಸರಿಯಾ, ಭೌಗೋಳಿಕವಾಗಿ ಬಿಟ್ಟದ್ದು, ಹೊಸತು ಬಂದವರಿಗೆ ಕೊಟ್ಟದ್ದು, ಅದರಿಂದಾಗಿ ಇದಾಗಿದೆ. ಮತ್ತೆ ನಾನು ಶುದ್ಧೀಕರಣ ನನ್ನ ಸ್ಪರ್ಧೆಯಿಂದ ಆಗ್ಬೋದು, ಆದರೆ ನಾನು ನಿಂತದ್ದು ನನಗೆ ಎಲೆಕ್ಟ್ರಲ್ ಪೊಲಿಟಿಕ್ಸ್ ಅಲ್ಲಿ ಆಸಕ್ತಿ ಇದ್ದದ್ದು.